ನನಗೆ ಗ್ರೀನ್ ಪಾತ್ಗೆ ನನಗೆ ಬರೋ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಐ ಲವ್ ದಿಸ್ ಪ್ಲೇಸ್ ಈ ಜಾಗ ನನಗೆ ಬಹಳ ಖುಷಿ ಕೊಡುವಂತಹ ಒಂದು ಜಾಗ ಅಂಡ್ ಅದಕ್ಕಿಂತ ಮಿಗಿಲಾಗಿ ನನಗೆ ಜೈರಾಮ್ ಸರ್ ಪ್ಯಾಷನ್ ನೋಡಿದ್ರೇ ನನಗೆ ಬಹಳ ಇನ್ಸ್ಪೈರ್ ಆಗುತ್ತೆ ಈಸ್ ಒನ್ ಆಫ್ ದ ಫ್ಯೂ ಪೀಪಲ್ ಹೂ ಹ್ಯಾವ್ ಇನ್ಸ್ಪೈರ್ಡ್ ಮೀ ಅ ಲಾಟ್ ಟು ಈವನ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಇಟ್ ಅಂಡ್ ಈ ರೀತಿ ಒಂದು ವಿಷಯದ ಬಗ್ಗೆ ಪ್ಯಾಷನೇಟ್ ಆಗಿ ಅದನ್ನು ಪರ್ಸ್ಯೂ ಮಾಡಿ ಒಂದು ಜಾಗವನ್ನು ಸ್ಥಾಪಿಸಿ ಅವರ ಒಂದು ಜಮೀನಲ್ಲೂ ಕೂಡ ಅದನ್ನು ಪ್ರಾಪಗೇಟ್ ಮಾಡ್ತಾ ಇರೋದನ್ನ ನೋಡಿದಾಗ ನಮಗೆ ಇನ್ಸ್ಪೈರ್ ಆಗುತ್ತೆ ನಮ್ಮ ಜನ್ರೇಷನ್ಗೆ ಇನ್ಸ್ಪೈರ್ ಆಗಿ ಅದನ್ನು ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ಹುಮ್ಮಸ್ಸು ನಮಗೆ ಬರುತ್ತೆ ಸೊ ಹಾಗಾಗಿ ನನಗೆ ಐ ಫೀಲ್ ವೆರಿ ಹ್ಯಾಪಿ ದಟ್ ಐ ಹ್ಯಾವ್ ಮೆಟ್ ಹಿಮ್ ಆ್ಯಂಡ್ ಬಿಕಾಸ್ ಅವರಿಂದ ಇವತ್ತು ನಮ್ಮ ಒಂದು ಸಮಾರಂಭದಲ್ಲೂ ಕೂಡ ಮಾತಾಡಿದ್ದು ನನಗೀಗ ಸಾಕಷ್ಟು ವಿಷಯಗಳು ಸಿಕ್ಕಿದೆ ಹೋಗಿ ನಾನು ಅದ್ರ ಬಗ್ಗೆ ಕಲಿಬೇಕು ಅನ್ನೋ ವಿಚಾರಗಳ ಬಗ್ಗೆ ಸೊ ಹಾಗಾಗಿ ಎವ್ರಿ ಟೈಮ್ ಐ ಮೀಟ್ ಹಿಮ್ ದೇರ್ ಇಸ್ ಸಮಥಿಂಗ್ ಆನ್ ದಿ ಅದರ್ ದಟ್ ಐ ಲರ್ನ್ ಸೊ ಹಾಗಾಗಿ ನನಗೆ ಇಲ್ಲಿಗೆ ಬಂದು ಬಹಳ ಸಂತೋಷ ಆಗಿದೆ ಎಲ್ರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಇವತ್ತು ಇಲ್ಲಿ ಜೈರಾಮ್ ಸರ್ ಹೇಳೋದಕ್ಕೆ ಇಷ್ಟಪಡ್ತಾ ಇರೋವಂಥದ್ದು ಲೆಟ್ಸ್ ಬಿ ಫ್ರೀ ಫ್ರಮ್ ಕೆಮಿಕಲ್ಸ್ ಕೆಮಿಕಲ್ಸಿಂದ ನಾವು ಇಂಡಿಪೆಂಡೆನ್ಸ್ನ ಪಡ್ಕೊಳ್ಳೋಣ ಅನ್ನೋದು ದಟ್ಸ್ ಅ ವೆರಿ ಪವರ್ಫುಲ್ ಥಾಟ್ ಐ ಥಿಂಕ್ ಮಾಡರ್ನ್ ಜನ್ರೇಷನ್ಗೆ ಬೇಕಾಗಿರುವಂಥ ಒಂದು ಮೆಸೇಜ್ ಇದು ಕೆಮಿಕಲ್ಸ್ ಅನ್ನೋದು ನಮ್ಮ ದಿನನಿತ್ಯದ ಜೀವನದಲ್ಲಿ ಎಲ್ಲ ಪದಾರ್ಥಗಳಲ್ಲೂ ಕೂಡ ಏನೋ ಮಿಕ್ಸ್ ಆಗಿಬಿಟ್ಟಿದೆ ಅದು ಬಹುಶಃ ನಮಗೇನೆ ಅದು ರಿಯಲೈಸ್ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಅದ್ರ ಬಗ್ಗೆ ಮಾರ್ಕೆಟಿಂಗ್ ಆಗಿದೆ ಅಷ್ಟರ ಬಗ್ಗೆ ಅದನ್ನು ನಾವು ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಬಟ್ ಲಾಂಗ್ ರನ್ನಲ್ಲಿ ಇವಾಗ 2020ನಲ್ಲಿ ಮೆಂಟಲ್ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಅಥವಾ ಯಾವುದೇ ಮನುಷ್ಯನಿಗೆ ಕಾಡ್ತಾ ಇರುವಂಥ ಸಮಸ್ಯೆಗಳಾಗಿರ್ಬೋದು ಆ್ಯಂಗ್ಸೈಟಿ ಆಗಿರ್ಬೋದು ಖಿನ್ನತೆ ಆಗಿರ್ಬೋದು ಅವೆಲ್ಲದಕ್ಕೂ ಕೂಡ ಆಹಾರ ಪದ್ಧತಿಯೇ ಕಾರಣ ಅದಕ್ಕೆ ಕಾರಣ ಇಷ್ಟೇ ನಮಗೆ ಕಳೆದ 20-30 ವರ್ಷದಿಂದ ಗ್ಲೋಬಲೈಸೇಷನ್ ಆಗಿರಲಿ ಇಂಡಸ್ಟ್ರಿಯಲೈಸೇಷನ್ ಆಗಿರಲಿ ಅಥವಾ ಕ್ಯಾಪಿಟಲಿಸಮಿಂದ ಬರ್ತಾ ಇರುವಂಥ ಸಾಕಷ್ಟು ಸಮಸ್ಯೆಗಳೇನಿದ್ದಾವೆ ಅಂದರೆ ಎಲ್ಲವೂ ಕೂಡ ಒಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿರೋದ್ರಿಂದ ಆಹಾರ ಪದಾರ್ಥಗಳು ಕೂಡ ಒಂದು ಪ್ರಾಡಕ್ಟಾಗಿ ಬದಲಾವಣೆ ಆಗ್ತದೆ ಸೊ ಹಾಗಾಗಿ ಅಲ್ಲಿ ಬೇಗ ಪ್ರೊಡಕ್ಷನನ್ನು ಜನರೇಟ್ ಮಾಡಬೇಕು ಅನ್ನೋ ನೆಟ್ಟಿನಿಂದಾಗಿ ಸಾಕಷ್ಟು ಅಂದರೆ ಮದರ್ ನೇಚರ್ ನಮ್ಗೇನು ಆಫರ್ ಮಾಡುತ್ತೆ ಅದನ್ನೆಲ್ಲ ನಾವು ಬೈಪಾಸ್ ಮಾಡಿ ಕೆಮಿಕಲ್ಸ್ಗಳನ್ನ ಬಳಸಿ ಪ್ರೊಡಕ್ಷನ್ನ ಬೇಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಸಾಕಷ್ಟು ಫ್ರೂಟ್ಸಲ್ಲಿ ಕೂಡ ನಮಗೆ ಕೆಮಿಕಲ್ಸ್ ಸಿಗುತ್ತೆ ಇನ್ಫ್ಯಾಕ್ಟ್ ನಾವು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡುವಂಥ ಆ್ಯಪಲ್ಸ್ ಆಗಿರಲಿ ಬಾಳೆಹಣ್ಣಾಗಿರಲಿ ಅವು ಅದರಲ್ಲೂ ಕೂಡ ಕೆಮಿಕಲ್ಸ್ಗಳಿರ್ತವೆ ಸೊ ಅದು ನಮಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಇವತ್ತಿನ ಈ ಒಂದು ಮೆಸೇಜ್ ನಾವು ಹೇಳೋಕ್ಕೆ ಇಷ್ಟಪಡೋದಿಷ್ಟೇ ಲೆಟ್ಸ್ ಬಿ ಫ್ರೀ ಫ್ರಮ್ ಕೆಮಿಕಲ್ಸ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗಿರಲಿ ಅಥವಾ ಆರ್ಗ್ಯಾನಿಕ್ ಪದಾರ್ಥಗಳಿಗೆ ನಾವು ಸಾಕಷ್ಟು ಸಪೋರ್ಟ್ ನೀಡೋಣ ಅವ್ರಿಗೆ ಮೋಟಿವೇಟ್ ಮಾಡೋಣ ಅದರಿಂದಾಗಿ ಖಂಡಿತವಾಗ್ಲೂ ನಮ್ಮ ಜನ್ರೇಷನ್ ಆಗಿರಲಿ ನಮ್ಮ ಮುಂದಿನ ಪೀಳಿಗೆಗೆ ಸಾಕಷ್ಟು ಅನುಕೂಲತೆಗಳು ಸಿಗುತ್ತೆ ಅದರಿಂದಾಗಿ ಆ್ಯಂಡ್ ಆಲ್ಸೋ ಇಟ್ಸ್ ಗುಡ್ ಫಾರ್ ದ ಪ್ಲಾನೆಟ್ ಈ ಒಂದು ಮೆಸೇಜ್ನ ನಾವು ಎಲ್ರಿಗೂ ಹೇಳೋದ್ರಿಂದಾಗಿ ನಾಳೆ ನಮ್ಮ ಪ್ಲಾನೆಟ್ ಬಹಳ ಏನೋ ಮುಂಚೆ ಹೇಗಿತ್ತು ಇವಾಗ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇರೋವಂಥ ಈ ಒಂದು ಸಂದರ್ಭದಲ್ಲಿ ಅದನ್ನು ರಿವರ್ಸ್ ಮಾಡುವಂಥ ಒಂದು ಅವಕಾಶ ನಮಗಿದೆ ಈಗ ಸೊ ನಾವೆಲ್ಲರೂ ಎಚ್ಚೆತ್ಕೊಳ್ಳೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಐ ಫೀಲ್ ವೆರಿ ಹ್ಯಾಪಿ ದಟ್ ಐ ಆಮ್ ಪಾರ್ಟ್ ಆಫ್ ದಿಸ್ ಮೂವ್ಮೆಂಟ್ ಇದೆ ಥ್ಯಾಂಕ್ ಯು ಸೂಪರ್ ಸರ್ ಬೆಳೆಸಿ ನಾವು ಆಹಾರವನ್ನು ಮಾಡೋದಕ್ಕಾಗ ಇವತ್ತು ಜನಗಳಿಗೆ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಏನು ಜಾಸ್ತಿ ಇದೆ ಅದರಿಂದ ಫ್ರೀಡಮ್ ಬೇಕಾಗಿದೆ ಕೆಮಿಕಲ್ಸಿಂದ ಫ್ರೀಡಮ್ ಬೇಕಾಗಿದೆ ಅದಕ್ಕೆ ಸಾವಯವ ಸಂತೆನ ಅಪ್ಕೊಂಡಿದ್ದೀವಿ ಸಾವಯವ ಸಂತೆಯ ಮುಖ್ಯ ಉದ್ದೇಶ ಏನಂತಂದರೆ ಈ ಒಳ್ಳೆಯ ಆಹಾರ ಸಾಮಾನ್ಯ ಜನರಿಗೆ ತಲುಪಿಸಬೇಕು ಸಾವಯವ ಸಾಮಾನ್ಯರಿಗಾಗಿ ಅಂದರೆ ತುಂಬ ಬೆಲೆ ಜಾಸ್ತಿ ಕೊಟ್ಟು ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ತುಂಬ ಕಡಿಮೆಯ ಒಂದು ಮಾರ್ಜಿನ್ ಇಟ್ಕೊಂಡು ಮತ್ತು ನಾವೇ ಸ್ವತಃ ಬೆಳೆದು ನಮ್ಮಂಥ ರೈತರು ಬೆಳೆದು ಅವರು ತಂದು ಮಾರಿದಾಗ ಮಾರುಕಟ್ಟೆಯಲ್ಲಿ ಅವರಿಗೆ ಒಂದು ಕಡಿಮೆ ಜನ ಅಂದರೆ ಮಧ್ಯವರ್ತಿಗಳಿಂದ ಮಾರಿದಾಗ ಏನಾಗುತ್ತೆ ಅದಕ್ಕೆ ಒಂದು ಒಳ್ಳೆ ಬೆಲೆ ಸಿಗುತ್ತೆ ಮತ್ತು ಜನಗಳಿಗೂ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಅದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಇಲ್ಲಿ ಪ್ಯಾಕೇಜಿಂಗ್ ಇಲ್ಲ ನೀವು ಲೂಸ್ ತೊಗೊಂಡು ಹೋಗ್ಬೋದು ಬಂದು ಆಮೇಲೆ ಪ್ರತಿ ಶನಿವಾರ ಭಾನುವಾರ ಇಲ್ಲಿ ಸಂತೆ ಇರುತ್ತೆ ಬೆಳಗ್ಗೆ 7ರಿಂದ 12 ಗಂಟೆ ಅಂದರೆ ಇಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂದರೆ ಜನಗಳ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ನಾವು ಮಾಡ್ತೀವಿ ಅದು ಹೆಲ್ತ್ ಬಗ್ಗೆ ಇರ್ಬೋದು ಅಥವಾ ಒಂದು ಯಾವುದು ನಿಮ್ಮ ಮನುಷ್ಯನ ಜೀವನ ಶೈಲಿಯ ಬಗ್ಗೆ ಇರ್ಬೋದು ಆಹಾರದ ಬಗ್ಗೆ ಇರ್ಬೋದು ನೀರಿನ ಬಗ್ಗೆ ಗಾಳಿ ಬಗ್ಗೆ ಭಾಳಷ್ಟು ವಿಷಯಗಳು ನಾವು ಯಾವ ರೀತಿ ನಾವು ಇವತ್ತು ಜೀವನ ಮಾಡ್ತೀವೋ ಅದನ್ನು ಬದಲಾವಣೆ ಮಾಡಿಕೊಂಡು ಇನ್ನೂ ಒಂದು ಒಳ್ಳೆಯ ಕಾಂಟ್ರಿಬ್ಯೂಷನ್ ಮಾಡೋಕ್ಕಾಗುತ್ತಾ ನಾವು ಸೊಸೈಟಿಗೆ ಅನ್ನೋದ್ರ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ
ಸೊ ರಿಷಿ ಅಂತವರು ಮತ್ತು ಬೇರೆ ಬೇರೆ ಪರ್ಸ್ನಾಲಿಟೀಸ್ ಎಲ್ಲರೂ ನಮಗೆ ಇದರಿಗೆ ಭಾಗಿಯಾಗಿದ್ದಾರೆ. ಈ ಚಳುವಳಿಯನ್ನು ನಾವು ಸಾವಯವ ಸಂತೆಯ ಮೂಲಕ ಸಾಮಾನ್ಯ ಜನರಿಗೆ ತಲುಪುವಂಥ ಪ್ರಯತ್ನ ಮಾಡ್ತೀವಿ. ಸಂತೆ ಪ್ರತಿ ವಾರವೇ ಇರುತ್ತೆ? ಪ್ರತಿ ವಾರ ಇರುತ್ತೆ, ಪ್ರತಿ ವೀಕೆಂಡ್ ಇರುತ್ತೆ. ಬೆಳಗ್ಗೆ 7 ಗಂಟೆ ಸ್ಟಾರ್ಟ್ ಆಗುತ್ತೆ. ಯಾಕೆ 7 ಗಂಟೆ ಮಾಡ್ತಿದ್ದೀವಿ ಅಂದರೆ ಜನಕ್ಕೆ ಬರೋಕ್ಕೆ ಟ್ರಾಫಿಕ್ ಕಷ್ಟ ಆಗುತ್ತೆ. ಇಲ್ಲಿ ಬಂದೀಗ ಆನ್ಲೈನಲ್ಲಿ ಸಿಗ್ಬೋದು ನಿಮಗೆ, ಆನ್ಲೈನಲ್ಲಿ ಪ್ರಾಡಕ್ಟ್ ಹೇಗಿದೆ, ಯಾರು ಬೆಳೀತಿದ್ದಾರೆ ಏನು ಗೊತ್ತಾಗುತ್ತೆ ನಿಮಗೆ. ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ, ನಾನೆಲ್ಲನೂ ತಪ್ಪು ಅಂತ ಹೇಳೋದಿಲ್ಲ. ಆದರೆ 99.9% ನಮಗೇನು ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ನಮಗೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳೇನು ಯಾವ ಥರ ಮಾಡ್ತೀರೋ ಗೊತ್ತಿಲ್ಲ. ಸಾಮಾನ್ಯ ಜನರು ಇಲ್ಲಿಗೆ ಬಂದಾಗ ಸ್ವತಃ ಅವರು ಪರ್ಚೇಸ್ ಮಾಡಿದಾಗ ಅದಕ್ಕೆ ಗೊತ್ತಾಗೋದಕ್ಕೆ ಟ್ರಾಫಿಕ್ ಕಷ್ಟ ಆಗುತ್ತೆ ಬರೋಕ್ಕೆ ಅಂತ. ಬೆಳಗ್ಗೆ 7 ಗಂಟೆಗೆ ಸಂತೆ ಸ್ಟಾರ್ಟ್ ಆಗುತ್ತೆ, 11 ಗಂಟೆ ತನಕ ಇರುತ್ತೆ. ಮಧ್ಯದಲ್ಲಿ ಕಲ್ಚರ್ ಇದಿರುತ್ತೆ ನಮ್ಮದು. ಈ ಬ್ರೇಕ್ಫಾಸ್ಟ್ ಒಂದು ಸುಮಾರು 125 ರೂಪಾಯಿಗೆ ಒಂದು 15-20 ಥರ ಬ್ರೇಕ್ಫಾಸ್ಟನ್ನು ಕೊಡ್ತೀವಿ ಜನರಿಗೆ. ಅಂದರೆ ಅದ್ಭುತವಾದ ಹಳೆ ಕಾಲದ ಆಹಾರ ಅದು. ಅದು ರುಚಿಯಿಂದ ಹಿಡಿದು ನಮ್ದು ಎಲ್ಲ ಬೇರೆ ಬೇರೆ ಜ್ಯೂಸ್ಗಳಿರ್ಬೋದು, ಬೇರೆ ಬೇರೆ ಡೆಸರ್ಟ್ಸು, ಬೇರೆ ಬೇರೆ ದೋಸೆ ಅಂಥದ್ದೆಲ್ಲ, ಅದು ಬೇರೆ ಬೇರೆ ರೀತಿ. ಬರೀ ಮಸಾಲೆ ದೋಸೆನೆಲ್ಲ ಅದಕ್ಕೆ ತರಕಾರಿ ಉಪಯೋಗಿಸಿ ಸೊಪ್ಪುಗಳನ್ನು ಉಪಯೋಗಿಸಿ ಮಾಡೋದಿರ್ಬೋದು, ಹೊಟ್ಟೆ ಇಡ್ಲಿ ಮೆಡಿಸಿನಲ್ ಪ್ಲಾಂಟ್ ಯೂಸ್ ಮಾಡಿ ಮಾಡುವಂಥದ್ದು, ತರಾವರಿ ಚಟ್ನಿಗಳು, ಇವೆಲ್ಲ ಎಲ್ಲೂ ಸಿಗದೇ ಇರೋವಂಥ ಒಂದು ಆಹಾರವನ್ನು ನಾವು ಕೊಡ್ತೀವಿ ಜನಗಳಿಗೆ. ಅದಕ್ಕೆ ಅದು ಅವರು ಬೆಳಗ್ಗೆ ಬಂದು ಬ್ರೇಕ್ಫಾಸ್ಟ್ ಮಾಡ್ಬೋದು, ಸಾಮಾನು ತಗೊಂಡು ಹೋಗ್ಬೋದು, ಆಮೇಲೆ ತಲೆಗೂ ಸಹ ಒಂದು ಬದಲಾವಣೆ ಮಾಡಿಕೊಂಡು ಒಳ್ಳೆಯ ಬುದ್ಧಿ ಒಳ್ಳೆ ತಿಳುವಳಿಕೆ ಬರುವಂಥ ಒಂದು ಕಾರ್ಯಕ್ರಮಗಳು ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ನಾವು ರೀಚ್ ಮಾಡೋಂಥ ಕೆಲಸ ಮಾಡ್ತೀವಿ. ಇವತ್ತು ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಸಿಕ್ತು, ಆದರೆ ನಮ್ಗೆ ಇನ್ನೂ ಒಂದು ಸ್ವಾತಂತ್ರ್ಯ ಸಿಗಬೇಕಾಗಿದೆ. ನಮಗೆ ಈ ಒಳ್ಳೆಯ ಕಲುಷಿತ ನೀರಿನಿಂದ ಗಾಳಿಯಿಂದ ಒಳ್ಳೆ ಆಹಾರ ಬೇಕಾಗಿರೋದ್ರಿಂದ ನಮ್ಗೆ ಇಂಥದ್ದೆಲ್ಲ ನಮ್ಗೆ ಬೇಕಾಗಿದೆ. ಈಗ ಅದಕ್ಕೆ ಫ್ರೀಡಮ್ ಅಂತಂತಂದರೆ ಒಂದು ಒಳ್ಳೆಯ ಸ್ವಾಸ್ಥ್ಯ ಭರಿತ ಜೀವನ, ಪ್ರಕೃತಿಯ ಜೊತೆ ಜೀವನ ಮಾಡುವಂಥ ಒಂದು ಯೋಚನೆ ಬರಬೇಕು ಜನಗಳಿಗೆ. ಪ್ರಕೃತಿನ ಬಿಟ್ಟು ನಾನು ಬಾಳ್ತೀನಿ ಅನ್ನೋದಿದೆಯಲ್ಲ, ಅದು ದೊಡ್ಡ ತಪ್ಪು. ಅದು ನಾವು ಬೇರೆ ರೀತಿ ಯೋಚನೆ ಮಾಡಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಳೆದ 6 ವರ್ಷಗಳಿಂದ ಮಾಡ್ತಾ ಇದ್ದೀವಿ ಫ್ರೀಡಮ್ ಫ್ರಮ್ ಕೆಮಿಕಲ್ಸ್. ಕೋವಿಡ್ ಸಮಯದಲ್ಲಿ ನಿಲ್ಲಿಸಿದ್ದು ಅಷ್ಟೇ, ನಾವು ಬಾಳೆಯಿಂದಲೇ ಶುರು ಮಾಡಿದ್ವಿ ಬೆಂಗಳೂರು ನಗರದಲ್ಲಿ ಫ್ರೀಡಮ್ ಫ್ರಮ್ ಕೆಮಿಕಲ್ಸ್ ಅಂತ. 3 ದಿವಸ ಸಂತೆ ಮಾಡಿದ್ದೀವಿ, ಆದರೆ ಈಗ ನಿರಂತರ ತಗೊಂಡೋಗ್ತೀವಿ. ಪ್ರತಿ ವೀಕೆಂಡಲ್ಲಿ ಸಂತೆ ಇರುತ್ತೆ. ಇದು ಹೇಗೆ ಗೊತ್ತಾಗುತ್ತೆ ಕಾಮನ್ ಪೀಪಲ್ ಸಾವಯವನ ಸಾವಯವ ಅಲ್ಲ ಅಂತ ಹೆಂಗೆ ಐಡೆಂಟಿಫೈ ಮಾಡಿದ್ರೆ? ನೀವು ಬಂದಾಗ ಎಲ್ಲಿ ಈಗ ಮಳವಳ್ಳಿಯಿಂದ ಯಾರು ರೈತ ಬಂದು ಮಾಡ್ತಿದ್ದಾರೆ ಅಂದರೆ ಅವ್ರ ಅಡ್ರೆಸ್ ತೊಗೊಬೋದು, ಅವ್ರ ತೋಟ ನೋಡ್ಬೋದು ನೀವು ಹೋಗ್ಬಿಟ್ಟು. ಆಮೇಲೆ ನಾವು ಏನೇನು ಬರ್ತಿದ್ದೀವಲ್ಲ ಸರ್ಟಿಫಿಕೇಷನ್ ಮಾಡಿಸಿದ್ದಕ್ಕೆ ಲೋಗೋ ಇದೆ ಎಲ್ಲ ಇದೆ, ಅದನ್ನು ಗೂಗಲ್ ಮಾಡಿದ್ರೆ ನಿಮಗೆ ಅಥವಾ ಚೆಕ್ ಮಾಡಿದ್ರೆ ಎಲ್ಲಿಂದ ಬರ್ತಾಯಿದೆ ಅಂದರೂ ಗೊತ್ತಾಗುತ್ತೆ. ಅದರ ಸಿಸ್ಟಮ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಜೊತೆಗೆ ಇಲ್ಲೇ ರೈತರು ಬಂದಿದ್ದಾರೆ, ಒಬ್ಬರು ಇಲ್ಲಿ ನಮ್ಮ ಹೊಳೆ ನರಸೀಪುರದಿಂದ ಒಬ್ಬರು ಬಂದಿದ್ದಾರೆ, ಒಬ್ಬರು ಮಳವಳ್ಳಿಯಿಂದ ಬಂದಿದ್ದಾರೆ, ಇನ್ನೊಬ್ಬರು ನಮ್ಮ ತೋಟದಿಂದ ಬರುತ್ತೆ, ನಮ್ಮ ತೋಟದಲ್ಲಿ ಬರ್ಬೋದು ಅವರೆಲ್ಲ ಬಂದು ನೋಡ್ಬೋದು ಹೇಗೆ ಮಾಡ್ತಿದ್ದೀವಿ ಅಂತ. ಅದನ್ನು ನಾವು ಓಪನ್ ಮಾಡಿಟ್ಟಿದ್ದೀವಿ. ಸೊ ಈಗ ಅಕ್ಷಯಕಲ್ಪ ಅಂತ ಮಿಲ್ಕ್ ಇದೆ, ಅಲ್ಲೋಗಿ ನೋಡ್ಬೋದು. ಇಲ್ಲೊಬ್ಬರು ನಮ್ಮ ಅವರು ಯಲಾಂಕ ಹತ್ರ ತೋಟ ಮಾಡಿದ್ದಾರೆ, ಬೋಟ್ ಮಿಲ್ಕ್ ಮಾಡಿದ್ದಾರೆ, ಅಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಅವರು ಮಾಡಿದ್ದಾರೆ. ಸೊ ಇದನ್ನೆಲ್ಲ ನೋಡ್ಬೋದು, ಹೋಗಿ ಎಲ್ಲ ಅಡ್ರೆಸ್ ಇದೆ ಅದಕ್ಕೆಲ್ಲ. ಆಗ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೆ ಕನೆಕ್ಟ್ ಆಗಬೇಕು ಅಂತಾನೆ. ಇದು ಯುರೋಪ್ನ ದೊಡ್ಡ ಚಳುವಳಿ ಕನ್ಸ್ಯೂಮರ್ಸ್ಗೆ ಮತ್ತು ಪ್ರೊಡ್ಯೂಸರ್ಸ್. ಅಂದರೆ ಪ್ರೊಡ್ಯೂಸರ್ಸ್ ಅಂದರೆ ಯಾರು, ನಾವು ರೈತರು ಇರ್ತಾರಲ್ಲ, ಅದಕ್ಕೆ ಕನ್ಸ್ಯೂಮರ್ಸ್ ಕನ್ಸ್ಯೂಮರ್ ಎಲ್ಲ ಕೋ ಪ್ರೊಡ್ಯೂಸರ್ ಅಂತ, ಅವರು ಸಹ ನಮಗೆ ಜೊತೆ ಕೆಲಸ ಮಾಡಬೇಕು. ಅದನ್ನು ಚಳುವಳಿ ಅದನ್ನು ಮಾಡ್ತೇವೆ. ಹೇಳೋಕ್ಕೆ ಕಷ್ಟ ಆಗುತ್ತಲ್ಲ.